ಇಲ್ಲೇ ಲೋಕಲಲ್ಲಿ ಫೈರ್ ಆಗಿದೆ ಫೈರ್ ಒಂದು ನಿಮಿಷ ಅಷ್ಟರಲ್ಲಿ ಒಂದು ನಿಮಿಷದೊಳಗಡೆ ಅವರು ಗಾಡಿ ಮೂವ್ ಆಗಬೇಕು ಆದರೆ ಜನಸಾಮಾನ್ಯರಿಗೆ ಗೊತ್ತು ಗೊತ್ತಿರಲ್ಲ ಮನೆಗಳಲ್ಲಿ ಈ ಥರ ಬೆಂಕಿ ಆದ ಸಂದರ್ಭಗಳಲ್ಲಿ ರೆಗ್ಯುಲೇಟರ್ ಹತ್ರ ಬೆಂಕಿ ಆಗಿರುತ್ತೆ ಈ ಥರ ನೀರು ಹಾಕುವಂಥ ಕೆಲಸಗಳನ್ನ ಮಾಡ್ತಾರೆ ಎಷ್ಟೇ ನೀವು ವಾಟ್ರನ್ನ ಹಾಕಿದ್ರು ಸಹ ಏನಾಗಲ್ಲ ಅದು ಗ್ಯಾಸ್ ಆಫ್ ಆಗಲ್ಲ ಅದರಿಂದ ನೀರು ಹಾಕುವಂಥ ಇದನ್ನ ಮಾಡಕ್ಕೆ ಹೋಗ್ಬಾರ್ದು ನೀವು ಎಷ್ಟೇ ನೀರು ಗ್ಯಾಸಿಗೆ ಸಹ ಕೊಟ್ಟರು ಸಹ ಏನಾಗಲ್ಲ ಅದು ಯಾವುದೇ ಥರ ಗ್ಯಾಸ್ನ ಬಂದ್ ಮಾಡೋಕ್ಕಾಗಲ್ಲ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಅಗ್ನಿ ಅವಘಡಗಳಿಗೆ ತುತ್ತಾಗ್ತಾ ಇದ್ದೀವಿ ಅದರಲ್ಲಿ ಮನೆಯಲ್ಲಿ ಸಾಮಾನ್ಯವಾಗಿ ಗ್ಯಾಸ್ ಗೀಝರ್ ಆಗಿರ್ಬೋದು ಗ್ಯಾಸ್ ಬಸ್ಟ್ ಆಗಿರ್ಬೋದು ಇಂತಹ ಒಂದು ಅನಾಹುತಗಳಿಂದ ನಾವು ಜೀವನೇ ಕಳ್ಕೊತಾ ಇದ್ದೀವಿ ಎದುರುಗಡೆ ಒಬ್ಬರು ಹೊತ್ಕೊಂಡು ಇರ್ತಾರೆ ನಮಗೆ ಗೊತ್ತೇ ಆಗೋದಿಲ್ಲ ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಅವರ ಜೀವನ ಉಳಿಸ್ಬೋದು ಅಂತ ನಮ್ಮ ಮನೆಯಲ್ಲಿ ಗ್ಯಾಸ್ ಬಸ್ಟ್ ಆಗುತ್ತೆ ನಮ್ಗೇನು ಮಾಡೋಕ್ಕಾಗಲ್ಲ ಬೈಕಿನೇ ಅರ್ಧ ಕೂತ್ಕೊಂಡು ನಾವು ನೋಡ್ತಾ ಇರ್ತೀವಿ ಇಂತಹ ಒಂದು ಸಾಮಾನ್ಯವಾದ ತಿಳುವಳಿಕೆ ಜನಸಾಮಾನ್ಯರಲ್ಲಿ ಮೂಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ನಿಮ್ಮನ್ನ ನಮ್ಮ ಮಡಿಕೇರಿಯ ಅಲ್ಲಿ ಇರುವಂತಹ ನೋಡಿ ಅಗ್ನಿಶಾಮಕ ದಳ ಅಲ್ಲಿಗೆ ನಾನು ನಿಮ್ಮನ್ನ ಕರ್ಕೊ ಬಂದಿದ್ದೀನಿ ನಮ್ಮ ಕೊಡಗು ಜಿಲ್ಲೆಯ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ರಾಜ ಸರ್ ಇದ್ದಾರೆ ನಿಮಗೆ ತುಂಬ ಹೃದಯದ ಸ್ವಾಗತ ಸರ್ ನಮ್ಮ ಚಾನೆಲ್ಗೆ ಗ್ಯಾಸ್ ಅಂದ್ರೆ ನಮ್ಗೆ ತುಂಬಾ ಭಯ ಆಗುತ್ತೆ ಅದರಲ್ಲೂ ತುಂಬಾ ಸರಿ ನಾವು ಹೊರಗಡೆ ಹೋಗ್ಬೇಕಾದ್ರೆಲ್ಲ ನೋಡ್ತಾನೆ ಇರ್ತೀವಿ ಆಫ್ ಆಗಿದ್ಯಾ ರೆಗ್ಯುಲೇಟರ್ ಆಫ್ ಆಗಿದ್ಯಾ ಆಫ್ ಆಗಿದ್ಯಾ ಅಂತ ಗ್ಯಾಸ್ ಲೀಕ್ ಆದ್ಮೇಲೆ ನಮ್ಗೆ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ನಮ್ಗೆ ಗ್ಯಾಸ್ ಲೀಕ್ ಆಗ್ತಿದೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ ಅದು ಹೇಗೆ ಗ್ಯಾಸ್ ಲೀಕ್ ಆಗುತ್ತೆ ಮತ್ತೆ ಹೇಗೆ ಇದರಿಂದ ಅವಘಡ ಆಗುತ್ತೆ ತಕ್ಷಣಕ್ಕೆ ನಾವು ಫಸ್ಟ್ ಏನು ಮಾಡಬಹುದು ಅನ್ನೋದನ್ನ ಡ್ಯಾಮ ಮಾಡಿ ತೋರಿಸ್ತಾರೆ ರಾಜೇಶ್ ಸರ್ ಮೊದಲನೇದಾಗಿ ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ರಾಜೇಶ್ ಅಂತ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೊಡಗು ಮೊದಲನೇದಾಗಿ ಹೇಳ್ಬೇಕಂದ್ರೆ ಮನೆಗಳಲ್ಲಿ ಉಪಯೋಗಿಸುವಂಥ ಅಡುಗೆ ಮಾಡಲು ಉಪಯೋಗಿಸುವಂಥ ಅಡುಗೆ ಅನಿಲ ಅಂದ್ರೆ ಗ್ಯಾಸ್ ಅಂತ ಕಲ್ತೀವಿ ನಾವು ಇದರಿಂದ ಮೇಜರ್ ಆಗಿ ಆಗುವಂತ ತುಂಬಾ ಇನ್ಸಿಡೆಂಟ್ಗಳನ್ನ ನಾವು ನೋಡ್ತಾ ಇದೀವಿ ಇವನ್ ಅದರಲ್ಲಿ ನಾವು ಎರಡು ತರ ನೋಡ್ತೀವಿ ಒಂದು ಗ್ಯಾಸ್ ಲೀಕೇಜ್ ಆಗುವಂಥದ್ದು ಮತ್ತೆ ಗ್ಯಾಸ್ಗೆ ಬೆಂಕಿ ಆಗುವಂಥದ್ದು ಅದರಲ್ಲಿ ನಮಗೆ ಗ್ಯಾಸ್ ಬೆಂಕಿಯಾದಾಗ ಏನು ಮಾಡಬೇಕು ಮತ್ತು ಗ್ಯಾಸ್ ಲೀಕೇಜ್ ಆದಂಥ ಸಂದರ್ಭದಲ್ಲಿ ಯಾವ ಥರ ನಾವು ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಮತ್ತು ಯಾವ ಥರ ಅದನ್ನು ನಾವು ಫೈರ್ ಫೈಟ್ ಮಾಡಬೇಕು ಮತ್ತು ಯಾವ ಥರ ನಾವು ಮುಂಜಾಗ್ರತವಾಗಿ ಹೊರಗಡೆ ನಾವು ಬರಬೇಕು ಅಂತ ಜನಸಾಮಾನ್ಯರಿಗೆ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಯಾವುದೇ ಒಂದು ಗ್ಯಾಸ್ ಈ ಥರ ಬೆಂಕಿಯ ಸಂದರ್ಭಗಳಲ್ಲಿ ನಾವು ಎಷ್ಟೇ ಸಹ ನೀರು ಹಾಕಿದ್ರೂ ಸಹ ಯಾವುದೇ ಥರ ವಾಟ್ರಿಗೆ ನಾವು ನೀರನ್ನು ಹಾಕಿದ್ರೂ ಸಹ ಏನಾಗಲ್ಲ ಗ್ಯಾಸು ಆಫ್ ಆಗಲ್ಲ ನಾವು ಗ್ಯಾಸ್ನ ಫೈರ್ ಫೆಟ್ ಮಾಡೋಕ್ಕಾಗಲ್ಲ ಅದರಿಂದ ನಾವೇನು ಮಾಡಬೇಕು ಗ್ಯಾಸಲ್ಲಿ ಅಂಥ ಒಂದು ಸಪ್ಲೈನ ನಾವೇನು ಮಾಡ್ಬೋದು ಮೇಜರಾಗಿ ರೆಗ್ಯುಲೇಟರ್ನ ಆಫ್ ಮಾಡಿದ್ರೆ ಬಂದ್ ಮಾಡಿದ್ರೆ ಏನಾಗುತ್ತೆ ಆಟೋಮೆಟಿಕಲಿ ಗ್ಯಾಸ್ನ ನಾವೇನು ಮಾಡ್ಬೋದು ಬಂದ್ ಮಾಡ್ಬೋದು ಕಟ್ ಮಾಡ್ಬೋದು ಗ್ಯಾಸ್ನ ಈವನ್ ನಾವು ಎಷ್ಟೇ ಗ್ಯಾಸು ಬೆಂಕಿಯಾದ ಸಂದರ್ಭಗಳಲ್ಲಿ ಎಷ್ಟೇ ನಾವು ವಾಟರ್ನ ನೀರನ್ನ ಹಾಕಿದ್ರು ಸಹ ಗ್ಯಾಸ್ನ ಬಂದ್ ಮಾಡೋಕ್ಕಾಗಲ್ಲ ಇದೊಂದು ನೀವು ಅರ್ಥ ಮಾಡ್ಕೊಬೇಕು ಹ್ಞೂ ಬಿಚ್ಚ ಬೆಂಕಿ ಆದ ತಕ್ಷಣ ನಮ್ಗೆ ತಲೆಗೆ ಬರೋದೇ ನೀರು ಏನು ಆನ್ ಆಗಿರುತ್ತೆ ಮಾಡಿದ್ರೆ ಫಸ್ಟು ಸಮಾಧಾನೆ ಮನೆಗಳ ಮನೆಗಳಲ್ಲಿ ಯಾವಾಗ ಗ್ಯಾಸ್ ಲೀಕೇಜ್ ಆಗುವಂಥದ್ದು ಅಂತ ಅಂದರೆ ಯಾವುದಾದ್ರೂ ಹಾಲನ್ನು ಇಟ್ಟಿರ್ತೀರಾ ಇಲ್ಲ ನೀರನ್ನು ಇಟ್ಟಿರ್ತಾರೆ ಬಿಸಿ ಮಾಡೋಕ್ಕೆ ಸಂದರ್ಭಗಳಲ್ಲಿ ಟಿವಿನ ನೋಡ್ತಾ ಕೂತ್ಕೊಂಡ್ಬಿಟ್ಟಿರ್ತೀರ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಹಾಲು ಜಾಸ್ತಿ ಆಗಿ ಓವರ್ ಫ್ಲೋ ಆಗುವಂಥದ್ದು ನೀರು ಫ್ಲೋ ಆಗುವಂಥದ್ದು ಇಲ್ಲ ಸಾಂಬಾರಾಗಿಲ್ಲ ಯಾವುದೋ ಒಂದು ಓವರ್ಫ್ಲೋ ಆಗೇನಾಗುತ್ತೆ ಅದಕ್ಕೆ ಗ್ಯಾಸ್ಗೆ ಅಬ್ಸ್ಟ್ರಾಕ್ಟ್ ಅನ್ನೋ ಸಂದರ್ಭದಲ್ಲಿ ಗ್ಯಾಸ್ ಏನಾಗುತ್ತೆ ಫ್ಲೇಮ್ ಆಫ್ ಆಗುತ್ತೆ ಫ್ಲೇಮ್ ಕಟ್ ಆಫ್ ಆದೋ ಸಂದರ್ಭದಲ್ಲಿ ಬರೀ ಗ್ಯಾಸ್ ಮಾತ್ರ ಲೀಕೇಜ್ ಇರುತ್ತೆ ಗ್ಯಾಸ್ ಲೀಕೇಜ್ ಆಗ್ತಾ ಇರುತ್ತೆ ನೀವು ಹೋಗಿ ಏನಾದ್ರೂ ಇಗ್ನಿಷನ್ಸ್ ಕೊಡ್ತು ಅಂತಂದರೆ ಎಲ್ಲ ಕಡೆ ಗ್ಯಾಸ್ ಇರೋದ್ರಿಂದ ಏನಾಗುತ್ತೆ ಮೇಜರಾಗಿ ಮೇಜರಾಗಿ ಅದೊಂದು ಬ್ಲಾಸ್ಟ್ ಆಗೋಂಥ ಚಾನ್ಸಸ್ಸು ತುಂಬ ಇರ್ತದೆ ಓಕೆ ಇನ್ನೊಂದು ಜನಗಳಿಗೆ ಏನು ಮಿಸ್ಕನ್ಸೆಪ್ಷನ್ ಅಂತಂದರೆ ಗ್ಯಾಸ್ ಬೆಂಕಿ ಆಗಿರುತ್ತೆ ರೆಗ್ಯುಲೇಟ್ರ್ ಹತ್ರ ಬೆಂಕಿ ಆಗಿರುತ್ತೆ ಮತ್ತು ಗ್ಯಾಸ್ಗೆ ಬೆಂಕಿ ಆಗಿರುತ್ತೆ ಗ್ಯಾಸ್ ಬ್ಲಾಸ್ಟ್ ಆಗಿಬಿಡುತ್ತೆ ಅನ್ನೋ ಭಯ ಇರ್ತದೆ ಆದರೆ ಒಂದು ಗ್ಯಾಸು ಬೆಂಕಿಯಾದಂಥ ಸಂದರ್ಭದಲ್ಲಿ ಗ್ಯಾಸ್ ಉರಿಯಂಥ ಸಂದರ್ಭದಲ್ಲಿ ಯಾವುದೇ ಥರ ಬ್ಲಾಸ್ಟ್ ಆಗೋಲ್ಲ ಏನಕ್ಕೆ ಅಂತಂದರೆ ಗ್ಯಾಸ್ಗೆ ಸುತ್ತ ಏನು ಗ್ಯಾಸಲ್ಲಿ ನಾವು ಒಳಗಡೆ ಗ್ಯಾಸಿರುತ್ತೆ ಸುತ್ತ ಸಿಲಿಂಡ್ರಿಗೆ ಏನಾದರೂ ಬೆಂಕಿ ಸಿಕ್ಕಂಥ ಸಂದರ್ಭಗಳಲ್ಲಿ ಒಳಗಡೆ ಇರುವಂಥ ಗ್ಯಾಸಸ್ ಎಲ್ಲ ಏನಾಗ್ತಾ ಇರ್ತದೆ ಎಲ್ಲ ಲಿಕ್ವಿಡೆಲ್ಲ ಆಗ್ತಾ ಆಗ್ತಾಯಿರುತ್ತೆ ಅದೇನಾಗುತ್ತೆ ಜಾಸ್ತಿ ಅದಕ್ಕೆ ಹೊರಗಡೆ ಬಿಸಿ ಸಿಕ್ಕಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಒಂದೇ ಸಲ ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ಸು ಇರುತ್ತೆ ಬಿಡು ಆಫ್ ಮಾಡಿ ಮನೆಗಳಲ್ಲಿ ಈ ಥರ ಬೆಂಕಿ ಆದ ಸಂದರ್ಭಗಳಲ್ಲಿ ರೆಗ್ಯುಲೇಟ್ರ್ ಹತ್ರ ಬೆಂಕಿ ಆಗಿರುತ್ತೆ ಈ ಥರ ನೀರು ಹಾಕುವಂಥ ಕೆಲಸಗಳನ್ನ ಮಾಡ್ತಾರೆ ಎಷ್ಟೇ ನೀವು ವಾಟ್ರನ್ನ ಹಾಕಿದ್ರೂ ಸಹ ಏನಾಗಲ್ಲ ಅದು ಗ್ಯಾಸ್ ಆಫ್ ಆಗಲ್ಲ ಅದರಿಂದ ನೀರು ಹಾಕುವಂಥ ವ್ಯವ ಇದನ್ನ ಮಾಡೋಕ್ಕೆ ಹೋಗ್ಬಾರ್ದು ನೀವು ಎಷ್ಟೇ ನೀರು ಗ್ಯಾಸಿಗೆ ಸಹ ಕೊಟ್ಟರು ಸಹ ಏನಾಗಲ್ಲ ಅದು ಯಾವುದೇ ಥರ ಗ್ಯಾಸ್ನ ಬಂದ್ ಮಾಡೋಕ್ಕಾಗಲ್ಲ ಆಫ್ ಆಗಲ್ಲ ಅದರಿಂದ ಏನು ಮಾಡಬೇಕು ಅಲ್ಲಿ ಸಪ್ಲೈ ಆಗುವಂಥ ರೆಗ್ಯುಲೇಟ್ರನ್ನ ವಾಲ್ನ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಆಟೋಮೆಟಿಕಲ್ ಏನು ಮಾಡ್ಬೋದು ನಾವು ಕಡಿಮೆ ಮಾಡ್ಬೋದು ಇಲ್ಲ ಏನು ಮಾಡಬೇಕು ಅಂತಂದರೆ ಒಂದು ಒದ್ದೆ ಆಗಿರುವಂಥ ಒಂದು ಬಟ್ಟೆನ ತಗೊಂಡು ಏನು ಮಾಡಬೇಕು ಫೋಲ್ಡ್ ಮಾಡ್ಬೇಕು ಈ ಥರ ಹಾಂ ಫುಲ್ ಹ್ಞೂ ತಗೀಗ ಬೇಗ ಆಫ್ ಮಾಡುವ ಈ ಥರ ನಾವು ಒಂದು ಬಟ್ಟೆನ ತಗೊಂಡು ಏನು ಮಾಡಬೇಕು ಒದ್ದೆ ಆಗಿರಬೇಕು ಬಟ್ಟೆ ಏನಕ್ಕೆ ಆಗಿರಬೇಕು ಅಂತಂದರೆ ನಿಮ್ಗೆ ಈಗ ನೋಡಿದ್ದೀರಾ ಒದ್ದೆ ಆಗಿಲ್ಲ ಅಂತಂದ್ರೆ ಏನಾಗುತ್ತೆ ಈ ಬಟ್ಟೆಗೆ ಬೆಂಕಿ ಆಗೋ ಚಾನ್ಸಸ್ ತುಂಬ ಇರ್ತದೆ ಡ್ರೈ ಆಗಿರೋದ್ರಿಂದ ಬಟ್ಟೆಗೆ ಬೆಂಕಿ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ ನೀಟಾಗಿ ಏನು ಮಾಡ್ಕೊಬೇಕು ನೀರಿಗೆ ಒದ್ದೆ ಮಾಡಿಕೊಂಡು ಒದ್ದೆ ಮಾಡೋಂಥ ಒಂದು ಬಟ್ಟೆನ ಒಂದು ಬಟ್ಟೆನ ನೀರಿಗೆ ಹಿಂಗೆ ಒದ್ದೆ ಮಾಡಿಕೊಂಡು ನಿಮ್ಮ ಫೇಸ್ ಈ ಕಡೆ ಇರಬೇಕು ನೀವು ಅಟೆಂಪ್ಟ್ ಮಾಡಬೇಕಾದ್ರೆ ಈ ಸೈಡಿಂದ ಬಟ್ಟೆ ಇಟ್ಕೊಂಡಿರಬೇಕು ಈ ಸೈಡಿಂದ ಇಟ್ಕೊಬಾರ್ದು ಏನಕ್ಕೆ ಈ ಸೈಡಿಂದ ಇಟ್ಕೊಬಾರ್ದು ಅಂತಂದ್ರೆ ನಿಮ್ಮ ಕಡೆಗೆ ಬೆಂಕಿ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದರಿಂದ ಬಟ್ಟೆನ ಈ ಥರ ಇಟ್ಕೊಬೇಕು ನಿಮ್ಮ ಫೇಸ್ ಕಡೆ ಇಟ್ಕೊಂಡಿರ್ಬೇಕು ಬಟ್ಟೆನ ಮತ್ತು ಫೇಸ್ನ ಮುಂದೆ ತಗೊಂಡು ಹೋಗಬಾರ್ದು ಸೈಡ್ ಇಟ್ಕೊಂಡಿರ್ಬೇಕು ಓಕೆ ಮುಖನ ಸೈಡ್ ಇಟ್ಕೊಂಡಿರ್ಬೇಕು ರೈಟ್ ಮತ್ತು ಲೆಫ್ಟ್ ಈ ಥರ ಮಾಡಿ ಅದೇನಾಗುತ್ತೆ ಫ್ಲೇಮು ಹೊರಗಡೆ ಇರುವಂಥ ಒಂದು ವಾತಾವರಣದಲ್ಲಿರುವ ಗಾಳಿ ಆಕ್ಸಿಜನ್ ಕಟ್ಟಾದ ತಕ್ಷಣ ಏನಾಗುತ್ತೆ ಫ್ಲೇಮ್ ಬೆಂಕಿ ಆಗುತ್ತೆ ಫ್ಲೇಮ್ ಬೆ ಆದ ತಕ್ಷಣ ನೀವೇನು ಮಾಡಬೇಕು ಬರುವಂಥ ಒಂದು ರೆಗ್ಯುಲೇಟ್ರಿಂದ ಗ್ಯಾಸ್ನ ಏನು ಮಾಡ್ಬೋದು ಆಫ್ ಮಾಡ್ಬೋದು ಎಷ್ಟು ನಿಮಿಷ ಬಿಡಬೇಕು ಅಂತ ಏನಿಲ್ಲ ಅದನ್ನು ಅದೇನಾಗುತ್ತೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಏನಾಗುತ್ತೆ ಬರುವಂಥ ಹೊರಗಡೆ ಇರುವ ವಾತಾವರಣದ ಗಾಳಿ ಆಕ್ಸಿಜನ್ ಕಡಿಮೆ ಆದ ತಕ್ಷಣ ಆಫ್ ಆಗುತ್ತೆ ಆಫ್ ಆದ ತಕ್ಷಣ ನೀವೇನು ಎಷ್ಟೇನು ಮಾಡಬೇಕು ಅದನ್ನು ತೆಗೆದುಬಿಟ್ಟು ಒಂದು ರೆಗ್ಯುಲೇಟರ್ ಆನ್ ಆ್ಯಂಡ್ ಆಫ್ ಏನಿರ್ತದೆ ಅದನ್ನು ಆಫ್ ಮಾಡಿದ್ರೆ ಆಟೋಮೆಟಿಕಲ್ ನಾವು ಏನು ಮಾಡ್ಬೋದು ಗ್ಯಾಸ್ ಆಗುವಂಥ ಮೇಜರಾಗಿ ಒಂದು ಗ್ಯಾಸ್ ಫೈನ ನಾವು ತಡೆಗಟ್ಟಬೋದು ಯಾವುದೋ ಒಂದು ಗ್ಯಾಸ್ ಬೆಂಕಿ ಆಗುತ್ತೆ ಮತ್ತು ಲೀಕೇಜ್ ಆಗುತ್ತೆ ಅಂದಾಗ ಮೇಜರಾಗಿ ಏನು ಒಂದೇ ಸಲ ಬ್ಲಾಸ್ಟ್ ಆಗುವಂಥದ್ದು ಏನೂ ಆಗಲ್ಲ ಏನು ಮಾಡಬೇಕು ನಿಮ್ಮ ಗ್ಯಾಸ್ ಲೀಕೇಜ್ ಆಗಿ ಅಂತ ಗೊತ್ತ ಸಂದರ್ಭದಲ್ಲಿ ಮನೆಗಳಿಗೆ ಇರುವಂಥ ಕಿಟಕಿಗಳನ್ನ ವಿಂಡೋಗಳನ್ನ ಮತ್ತು ಡೋರ್ನ ಓಪನ್ ಮಾಡಿ ಇಡಬೇಕು ಹೇಳ್ದಂಗೆ ರೆಗ್ಯುಲೇಟ್ರನ್ನ ಆಫ್ ಮಾಡಬೇಕು ರೆಗ್ಯುಲೇಟ್ರನ್ನ ಆಫ್ ಮಾಡಿ ರೆಗ್ಯುಲೇಟ್ರನ್ನ ರಿಮೂವ್ ಮಾಡಬೇಕು ರೆಗ್ಯುಲೇಟ್ರನ್ನ ರಿಮೂವ್ ಮಾಡಿ ಸೇಫ್ಟಿ ಕ್ಯಾಪ್ನ ಹಾಕಬೇಕು ಸೇಫ್ಟಿ ಕ್ಯಾಪ್ನ ಹಾಕಿ ನಂತರ ಏನು ಮಾಡಬೇಕು ಇದನ್ನು ಹೊರಗಡೆ ಓಪನ್ ಗ್ರೌಂಡ್ಗೆ ಓಪನ್ ಗ್ರೌಂಡ್ಗೆ ಇದನ್ನು ತಗೊಂಡೋಗಿ ಇಡಬೇಕು ಗ್ಯಾಸ್ನ ನಂತರ ಒಂದು ಸ್ಥಳೀಯವಾಗಿ ಬರುವಂಥ ಗ್ಯಾಸ್ ಯಾರು ಡೆಲಿವರಿ ಕೊಡ್ತಾರೆ ಅವ್ರಿಗೆ ಕರೆ ಮಾಡಬೇಕು ಸ್ಥಳೀಯವಾಗಿ ಬರುವಂಥ ಒಂದು ಒನ್ ನಾಟ್ ಒನ್ ಕರೆ ಮಾಡಿದ್ರೆ ಸ್ಥಳೀಯವಾಗಿ ಒಂದು ಫೈರ್ ಸ್ಟೇಷನ್ ಕರೆ ಹೋಗುತ್ತೆ ಅವ್ರೇನು ಮಾಡ್ತಾರೆ ಬಂದು ಗ್ಯಾಸನ್ನು ಸೇಫಾಗಿ ತಗೊಂಡೋಗುವಂಥ ವ್ಯವಸ್ಥೆನ ಮಾಡ್ಕೊಳ್ತಾರೆ ಇಷ್ಟನ್ನು ನೀವು ಅಂತಂದರೆ ಮನೆಗಳಲ್ಲಿ ಆಗುವಂಥ ಒಂದು ಮೇಜರಾಗಿ ಆಗುವಂಥ ಗ್ಯಾಸಿಂದ ಅನಾಹುತಗಳನ್ನ ಏನು ಮಾಡ್ಬೋದು ತಪ್ಪಿಸ್ಬೋದು ಸ್ಟಿಕ್ಕಿಗೆ ಮಾಡಿಕೊಂಡ್ರೆ ಸಿವಟ್ ಯೂಸ್ ಮಾಡು ಸೀವಟ ತಗೋ ಫ್ಲೇಮ್ ಹತ್ರ ಓಕೆ ಸಿವಟ್ ಯೂಸ್ ಮಾಡು ನಮ್ಮಲ್ಲಿರುವಂಥ ಒಂದು ಎಕ್ಸ್ಟಿಂಗ್ವಿಷಸ್ಗಳನ್ನ ನಾವೇನು ಮಾಡ್ತೀವಿ ಹತ್ರ ತೊಗೊಂಡು ಹೋಗೋದು ಹಾಂ ಹತ್ರ ತೊಗೊಂಡು ಆಫ್ ಮಾಡೋದು ನಾವೇನು ಮಾಡ್ತೀವಿ ನಮ್ಮಲ್ಲಿರೋ ಒಂದು ಅಗ್ನಿ ನಂದಕಗಳು ನಾವೇನಿದ ಫೈರ್ ಎಸ್ಟಿಮೇಷಸ್ ಅಂತ ಕರಿತೀವಿ ಈ ಥರ ಒಂದು ಅಗ್ನಿ ನಂದಕಗಳಲ್ಲಿ ನಾವೇನು ಮಾಡ್ತೀವಿ ಯೂಸ್ ಮಾಡಿದ್ರು ಸಹ ನಾವು ಗ್ಯಾಸ್ ಫೈನ ನಾವು ಕಡಿಮೆ ಮಾಡ್ತೀವಿ ಗ್ಯಾಸ್ ಫೈನ ಬಂದ್ ಮಾಡಿದ ತಕ್ಷಣ ಏನಾಗುತ್ತೆ ಆಟೋಮೆಟಿಕಲಿ ನಾವು ಬರುವಂಥ ಒಂದು ರೆಗ್ಯುಲೇಟರ್ನ ಆಫ್ ಮಾಡ್ತೀವಿ ಗ್ಯಾಸನ್ನ ಬಂದ್ ಮಾಡಿದ್ರೆ ಆಟೋಮೆಟಿಕಲಿ ಆಗುವಂಥ ಒಂದು ಮೇಜರಾಗಿ ಆಗುವಂಥ ಗ್ಯಾಸ್ ಫ್ಯಾನನ್ನು ನಾವೇನು ಮಾಡ್ತೀವಿ ತಡೆಗಡ್ತೀವಿ ಏನು ಯೂಸ್ ಮಾಡಿರ್ತೀವಿ ಅಂದರೆ ಇದು ಸಿಒು ಸಿಟು ಇಟ್ಕೊಂಡಿರಲ್ಲ ಇದು ಸಿಒು ಎಸ್ಟಿಮಿಷನ್ ಅಂತ ಕರಿತೀವಿ ಇದು ಮನೆಗಳೆಲ್ಲ ಇಟ್ಕೊಂಡಿರಲ್ಲ ಇದೆಲ್ಲ ನಾವು ಓಟೆಲ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ರೆಸಾರ್ಟ್ಗಳಲ್ಲಿ ಮಾಲ್ಗಳಲ್ಲಿ ಮತ್ತು ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ ನಾವು ಇರುವಂಥ ಒಂದು ಎ ನಮ್ಮಲ್ಲಿ ಇರುವಂಥ ಒಂದು ಫ ಫೈರ್ ಇನ್ಸ್ಟಿಟ್ಯೂಷನ್ಸು ತುಂಬ ಬೇರೆ ಬೇರೆ ವಿಧಗಳಿರ್ತವೆ ನಮ್ಮಲ್ಲಿ ಸಿ ಓಟು ಇರ್ತದೆ ಡಿ ಸಿ ಪಿ ಪೌಡ್ರ್ ಟೈಪ್ ಇರ್ತದೆ ಮತ್ತು ವಾಟರ್ ಮಿಸ್ ಟೈಪ್ಸ್ ಇರ್ತದೆ ತುಂಬ ಟೈಪ್ಸ್ ಇರ್ತವೆ ನಾವೇನು ಮಾಡ್ತೀವಿ ಮೇಜರಾಗಿ ನಾವು ಒಂದು ಪೌಡ್ರ್ ಟೈಪ್ ಆಗಲಿ ಇಲ್ಲ ಒಂದು ಸೀವಟು ನಾವು ಇವನ್ ನೀವು ಇವಾಗ ಯೂಸ್ ಮಾಡಿದ್ದು ನಾವು ಸೀವಟು ಯೂಸ್ ಮಾಡಿ ಸೀವಟು ಯೂಸ್ ಮಾಡಿದ ತಕ್ಷಣ ಅಲ್ಲಿರುವಂಥ ವಾತಾವರಣದಲ್ಲಿ ಬರುವಂಥ ಒಂದು ಆಕ್ಸಿಜನ್ನ ಪ್ರಮಾಣ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ ಕಡಿಮೆ ಮಾಡಿದ ತಕ್ಷಣ ಬೆಂಕಿ ಉರಿಯೋಕೆ ನಮಗೆ ವಾತಾವರಣದಲ್ಲಿರುವಂಥ ಗಾಳಿಯಲ್ಲಿ ಆಕ್ಸಿಜನ್ ಪ್ರಮಾಣ ಇರಬೇಕು ಅದೇನಾದ್ರೂ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಆಟೋಮೆಟಿಕಲಿ ಏನಾಗುತ್ತೆ ಬೆಂಕಿ ಆಫ್ ಆಗುತ್ತೆ ರೆಗ್ಯುಲೇಟ್ರನ್ನ ಬಂದ್ ಮೇಲೆ ಮತ್ತೆ ನಿಮಗೆ ಅನುಮಾನ ಇರುತ್ತೆ ಲೀಕೇಜ್ ಆಗ್ತಾ ಇದೆ ಲೀಕೇಜ್ ಆಗ್ತಾ ಇದೆ ಲೀಕೇಜ್ ಆಗ್ತಾಯಿದೆ ಅಂತ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ರೆಗ್ಯುಲೇಟ್ರನ್ನ ರಿಮೂವ್ ಮಾಡ್ಬೋದು ಒಂದು ಗ್ಯಾಸ್ ಪ್ರತಿಯೊಂದು ಸಿಲಿಂಡರ್ಗೆ ಸೇಫ್ಟಿ ಕ್ಯಾಪ್ ಅಂತ ಇರ್ತದೆ ಸಿ ಸೇಫ್ಟಿ ಕ್ಯಾಪ್ನ ಏನು ಮಾಡಬೇಕು ಈ ಥರ ಪ್ಲೇಸ್ ಮಾಡಬೇಕು ಸೇಫ್ಟಿ ಕ್ಯಾಪ್ನ ಪ್ಲೇಸ್ ಮಾಡ್ತು ಅಂತಂದರೆ ನಾವು ಗ್ಯಾಸ್ ಏನು ಮೇಜರಾಗಿ ಲೀಕೇಜ್ ಆಗ್ತದೆ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಕಂಟ್ರೋಲ್ ಮಾಡಿ ಇದನ್ನು ಏನು ಮಾಡಬೇಕು ಮನೆಯಿಂದ ಯಾವುದು ಜಾಗದಲ್ಲಿ ಇರ್ತದೆ ಅದನ್ನು ಏನು ಮಾಡಬೇಕು ಒಂದು ಓಪನ್ ಗ್ರೌಂಡಲ್ಲಿ ಮತ್ತು ಯಾವುದೇ ಥರ ಜನಸಾಮಾನ್ಯರು ಓಡಾಡದೇ ಇರುವಂಥ ಒಂದು ಓಪನ್ ಆಗಿರುವಂಥ ಒಂದು ಗ್ರೌಂಡಲ್ಲಿ ಏನು ಮಾಡಬೇಕು ಇದನ್ನು ಇಡಬೇಕು ಮತ್ತು ಒನ್ನಾಟವನ್ನು ಕರೆ ಮಾಡಿದ್ರೆ ನಿಮಗೆ ಸ್ಥಳೀಯವಾಗಿ ಈವನ್ ಒನ್ ಒನ್ ಟು ಸಹ ಇದೆ ಒನ್ ಒನ್ ಟು ನೀವು ಕರೆ ಅಂದರೆ ಸ್ಥಳೀಯ ಸ್ಟೇಷನ್ಸ್ ಯಾವ್ದು ಬರುತ್ತೆ ನಮಗೆ ಆ ಸ್ಥಳೀಯ ಸ್ಟೇಷನ್ಸ್ಗೆ ಕರೆ ಬರ್ತದೆ ಕರೆ ಬಂದಂಥ ಸಂದರ್ಭದಲ್ಲಿ ಯಾರು ಬರ್ತಾರೆ ನಮ್ಮ ಫೈರ್ ಸಂಬಂಧಪಟ್ಟವ್ರು ಬರ್ತಾರೆ ಅವ್ರೇನು ಮಾಡ್ತಾರೆ ಇದನ್ನು ಸೇಫಾಗಿ ಯಾರು ಗ್ಯಾಸ್ ಸಂಬಂಧಪಟ್ಟಂಗೆ ಡಿಲಿವರಿ ಕೊಡ್ತಾರೆ ಏನು ಮಾಡ್ತೀವಿ ಇದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ಹ್ಯಾಂಡ್ ಓವರ್ ಮಾಡಿ ಅಲ್ಲಿಂದ ಆಗುವಂಥ ಒಂದು ಅನಾಹುತಗಳನ್ನ ನಾವೇನು ಮಾಡ್ತೀವಿ ಕಡಿಮೆ ಮಾಡ್ತೀವಿ ಏನಕ್ಕೆ ಈ ಸೇಫ್ಟಿ ಕ್ಯಾಪ್ನ ಹಾಕಬೇಕು ಅಂತ ಹೇಳಿದೆ ಅಂದರೆ ಮೇಜರಾಗಿ ಗ್ಯಾಸ್ ಲೀಕೇಜ್ ಆಗ್ತಾ ಇರುತ್ತೆ ಎಲ್ಲಿ ಲೀಕೇಜ್ ಆಗ್ತಾ ಇರುತ್ತೆ ಅಂದರೆ ಇದು ಒಳಗಡೆ ಒಂದು ವಾಷರ್ ಇರುತ್ತೆ ಒಂದು ಚಿಕ್ಕದಾಗಿ ಒಂದು ಬ್ಲ್ಯಾಕ್ ವಾಷರ್ ಇರುತ್ತೆ ಈ ವಾಷರಲ್ಲಿ ಏನಾಗಿರುತ್ತೆ ಸ್ವಲ್ಪ ಪ್ಲೇಸ್ ಎಲ್ಲ ಸ್ವಲ್ಪ ಆ ಕಡೆ ಕಡೆ ಆದಂಥ ಸಂದರ್ಭದಲ್ಲಿ ಗ್ಯಾಸ್ ಲೀಕೇಜ್ ಆಗುವಂಥದ್ದು ಅದು ಬಿಟ್ಟು ಬೇರೆ ಕಡೆ ಎಲ್ಲೂ ಗ್ಯಾಸ್ ಲೀಕೇಜಸ್ ಆಗಲ್ಲ ಓಕೆ ಹಾಗಾದರೆ ಮನೆಗಳಲ್ಲಿ ಇದನ್ನು ಇಷ್ಟು ಮೊದಲನೇದಾಗಿ ರೆಗ್ಯುಲೇಟರ್ನ ಆಫ್ ಮಾಡ್ತೀರಾ ರೆಗ್ಯುಲೇಟರ್ನ ಆಫ್ ಮಾಡಿದ್ಮೇಲೆ ಯಾವುದೇ ಥರ ಸ್ವಿಚ್ಚನ್ನ ಆನ್ ಮತ್ತು ಆಫ್ ಮಾಡೋವಂಥ ಕೆಲಸಗಳನ್ನ ಮಾಡಬಾರ್ದು ಏನಕ್ಕೆ ಅಂತಂದರೆ ಆಲ್ರೆಡಿ ಗ್ಯಾಸ್ ಇರುತ್ತೆ ವ ನಮಗೆ ಉರಿಯೋಕ್ಕೆ ಬೆಂಕಿ ಆಗೋಕ್ಕೆ ಬೇಕಾದಂಥ ಒಂದು ವಾತಾವರಣದಲ್ಲಿ ಆಕ್ಸಿಜನ್ ಇರುತ್ತೆ ಮತ್ತು ಫ್ಯೂಯಲ್ ಇರುತ್ತೆ ಅದಕ್ಕೆ ಬೇಕಾದ ಒಂದು ಇಗ್ನಿಷನ್ ಬೇಕಾಗಿರುತ್ತೆ ಬೆಂಕಿ ಆಗೋಕ್ಕೋಸ್ಕರ ನಾವು ಯಾವುದಾದ್ರೂ ಫ ಸ್ವಿಚ್ಚಸ್ನ ನಾವು ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಆ ಏನಾಗುತ್ತೆ ಅಲ್ಲಿ ಅಫೈರ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ನೀವು ಯಾವುದೇ ಥರ ಸ್ವಿಚ್ಚಸ್ನಗಳನ್ನ ಎಲೆಕ್ಟ್ರಿಕಲ್ ಸ್ವಿಚ್ಚಸ್ಗಳನ್ನ ಆನ್ ಆ್ಯಂಡ್ ಆಫ್ ಮಾಡುವಂಥ ಕೆಲಸಗಳನ್ನ ಮಾಡಬಾರ್ದು ನಮ್ಮ ಮನೆಗಳಲ್ಲಿರುವಂಥ ವಿಂಡೋಗಳನ್ನ ಮತ್ತು ಬಾಗಿಲುಗಳನ್ನ ಎಲ್ಲ ಏನು ಮಾಡಬೇಕು ಓಪನ್ ಮಾಡಿ ಇಟ್ಕೊಬೇಕು ಓಪನ್ ಇಟ್ಟಂಥ ಸಂದರ್ಭದಲ್ಲಿ ಒಳಗಡೆ ಇರುವಂಥ ಗ್ಯಾಸ್ ಏನು ಶೇಖರಣೆ ಇರುತ್ತೆ ಅದಕ್ಕೆ ಹೊರಗಡೆಯಿಂದ ವಾತಾವರಣದ ಗಾಳಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಡೈಲ್ಯೂಟ್ ಆಗೋ ಚಾನ್ಸಸ್ಸು ಇರೋದರಿಂದ ನಾವು ಆಗುವಂಥ ಅನಾಹುತನ ನಾವೇನು ಮಾಡ್ಬೋದು ತಪ್ಪಿಸ್ಬೋದು ಸರ್ ಒಬ್ಬೊಬ್ರು ಈ ಗ್ಯಾಸ್ ಲೀಕ್ ಆಗ್ತಿದೆ ಎಲ್ಲ ಬರ್ತಿದೆ ಈ ರೆಗ್ಯುಲೇಟರ್ನ ನೀವು ತೆಗೀಬೇಕು ಅಂತ ಹೇಳಿದ್ರೆ ಅವರು ತೆಗಿಯೋಕ್ಕೆ ಭಯ ಪಡ್ತಾರೆ ತೆಗಿಯೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಹಾಂ ಹಾಂ ಒಂದು ಈ ಗ್ಯಾಸು ನಾವು ರೆಗ್ಯುಲೇಟರ್ ರಿಮೂವ್ ಮಾಡ್ಬೇಕಂತ ಸಂದರ್ಭದಲ್ಲಿ ಈ ವಾಷರ್ ಏನಾದರೂ ರಿಮೂವ್ ಆಗಿತ್ತು ಅಂತಂದರೆ ವೈಟ್ ಬರುತ್ತೆ ಫುಲ್ ವೈಟ್ ವೈಟಾಗಿ ಗ್ಯಾಸ್ ಲೀಕೇಜ್ ಆಗುತ್ತೆ ಹೌದು ಕಾಣಿಸುತ್ತೆ ತೋರಿಸ್ತೀನಿ ಈಗ ಆ ಅದೇನಾಗುತ್ತೆ ಜನ ಗಾಬರಿ ಆಗ್ತಾರೆ ಅದು ತೆಗೆದ ತಕ್ಷಣ ನೀವೇನು ಈವನ್ ನಿಮಗೆ ಬರಿ ಕೈಲಿ ತೆಗಿಯೋಕೆ ಭಯ ಆಗಿದೆ ಆಗಲ್ಲ ಅಂತ ಸಂದರ್ಭದಲ್ಲಿ ಒದ್ದೆ ಆಗಿರೋ ಕಾಟನ್ ಬಟ್ಟೆ ತೊಗೊಂಡೇನ್ ಮಾಡ್ಬೋದು ಈಜಿಯಾಗಿ ರಿಮೂವ್ ಮಾಡಿ ರಿಮೂವ್ ಮಾಡಾದ್ಮೇಲೆ ನಿಮ್ಗೆ ಹೆಂಗಿರೋ ಕ ನೀರೆಲ್ಲ ಇದಿರುತ್ತೆ ಕಾಟನ್ ಬಟ್ಟೆಯಲ್ಲಿ ಅವಾಗ ಏನು ಮಾಡೋದು ಈ ಸೇಫ್ಟಿ ಕ್ಯಾಪ್ನ ಹಾಕ್ಬೋದು ಆ ಥರ ಮಾಡ್ತು ಅಂತಂದರೆ ಅವ್ರಿಗೊಂದು ಮುಂಜಾಗ್ರತವಾಗೂ ಇರುತ್ತೆ ಮತ್ತು ಅವ್ರಿಗೆ ಯಾವ ಥರ ಒಂದು ಹಾನಿನೂ ಸಹ ಆಗೋದಿಲ್ಲ ಯಾವುದೇ ಯಾವ್ದು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು ಅಂತಂದರೆ ಇದನ್ನು ನಾವು ಇಯರ್ಲಿ ಏನು ಮಾಡಬೇಕು ಬರುವಂಥ ಒಂದು ಗ್ಯಾಸ್ ವಾಸ್ ಪೈಪ್ ಬರುತ್ತೆ ಇದನ್ನು ವರ್ಷ ವರ್ಷ ಏನು ಮಾಡಬೇಕು ಚೇಂಜಸ್ ಮಾಡಬೇಕು ಇದು ಈವನ್ ವರ್ಕಿಂಗಲ್ಲಿದ್ದರೂ ಸಹ ಇಲ್ಲ ವರ್ಕಿಂಗಲ್ಲಿ ಇಲ್ಲ ಅಂದರೂ ಸಹ ನಾವೇನು ಮಾಡಬೇಕು ಇದನ್ನು ಇಯರ್ಲಿ ನಾವೇನು ಡ್ಯಾಮೇಜಸ್ ಆಗಿಲ್ಲ ಅಂದರೂ ಸಹ ವರ್ಷ ವರ್ಷ ಇದೇನು ಮಾಡಬೇಕು ಚೇಂಜ್ ಮಾಡಬೇಕು ಮತ್ತು ಮನೆಗಳಲ್ಲಿ ಅಡುಗೆ ಮಾಡುವಂಥ ಸಂದರ್ಭಗಳಲ್ಲಿ ಈ ಏನು ಗ್ಯಾಸ್ ಸಿಲಿಂಡರ್ ಇರುತ್ತೆ ಗ್ಯಾಸ್ ಸಿಲಿಂಡರ್ಗಿಂತ ಮೇಲೆ ನಾವೇನು ಇಟ್ಕೊಂಡಿರಬೇಕು ಸ್ಟೌವ್ಗಳನ್ನ ಇಟ್ಕೊಂಡು ಅಡುಗೆನ ಮಾಡಬೇಕು ಏನಕ್ಕೆ ಅಂದರೆ ಆಲ್ರೆಡಿ ಅದನ್ನು ನಾವು ಹೇಳ್ದಂಗೆ ಅದು ಗ್ಯಾಸ್ ಇರುತ್ತೆ ಗ್ಯಾಸ್ ಸರಾಗವಾಗಿ ಹೋಗಕ್ಕೆ ಏನು ಮಾಡಬೇಕು ನಾವು ಸ್ಟವ್ ಯಾವಾಗಲೂ ಮೇಲುಗಡೆ ಇಟ್ಕೊಂಡಿರ್ಬೇಕು ಗ್ಯಾಸ್ ಬರ್ತಿಯಾದಾಗ ಮತ್ತು ಖಾಲಿಯಾದಂಥ ಸಂದರ್ಭಗಳಲ್ಲಿ ಗ್ಯಾಸ್ನ ಯಾವ ಥರ ಇದು ಪಿಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು ರೆಗ್ಯುಲೇಟ್ರ್ ಯಾವ ಥರ ಆನ್ ಆ್ಯಂಡ್ ಆಫ್ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಮತ್ತು ಒಂದು ಗ್ಯಾಸ್ ನಮಗೆ ಕೊಡ್ತಾ ಇರ್ತಾರೆ ಡೆಲಿವರಿ ಕೊಟ್ಟಾಗ ಗ್ಯಾಸ್ನ ಹೆಂಗ್ ಬೇಕಂಗೆ ಅವ್ರನ್ನ ನೋಡ್ಬಿಡ್ತಾರೆ ಪ್ಲೇಸ್ ಮಾಡಿ ಹೋಗ್ತಾರೆ ಅವಾಗ ಅವ್ರ ಹತ್ರ ಹೇಳಬೇಕು ಈ ವಾಶರ್ ಸರಿ ಇದೆಯಾ ವಾಶರ್ ಸರಿ ಇದೆಯಾ ಯಾವ ಥರ ಸರ್ ನೋಡೋದಂದ್ರೆ ಅವರು ಓಪನ್ ಮಾಡ್ತಾರೆ ಓಪನ್ ಮಾಡಿ ಏನು ಮಾಡ್ತಾರೆ ಒಂದು ಪಿನ್ನನ್ನು ಈ ಥರ ಪ್ರೆಸ್ ಮಾಡ್ತಾರೆ ಲೀಕ್ ಆಗುತ್ತೆ ಏನಿದೆಯಲ್ಲ ಇದು ಈ ವಾಷರ್ ಹತ್ರ ಸ್ವಲ್ಪ ವಾಟರ್ ಹಾಕಿದ್ರೆ ಬಬಲ್ಸ್ ಬಂದರೆ ಗೊತ್ತಾಗುತ್ತೆ ಸ್ವಲ್ಪ ವಾಟರ್ ತಗೋ ಈ ಒಂದು ಬಬ್ಬಲ್ಸ್ ಏನಾರು ಬತ್ತು ಅಂತಂದರೆ ಲೀಕೇಜ್ ಇದೆ ಬಬಲ್ಸ್ ಲೀಕೇಜ್ ಲೀಕೇಜ್ ಇದೆ ಅಂತ ಒಂದು ಯಾವುದೇ ಥರ ಬಬಲ್ಸ್ ಬರಲಿಲ್ಲ ಅಂತಂದರೆ ಲೀಕೇಜ್ ಇಲ್ಲ ಅಂತ ಏನಾಗುತ್ತೆ ನಮಗೆ ಮೇಜರಾಗಿ ಗೊತ್ತಾಗುತ್ತೆ ಅದು ಗ್ಯಾಸ್ ಯಾವಾಗ ನಾವು ತುಂಬಿರುವಂಥ ಗ್ಯಾಸ್ನ ನಾವು ಮನೆಗೆ ತಗೊಳ್ತಾ ಇರ್ತೀವಿ ಅಂಥ ಸಂದರ್ಭಗಳಲ್ಲಿ ಇದನ್ನು ಒಂದನ್ನು ನೋಡಿದ್ರೆ ಚೆಕ್ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಆಮೇಲೆ ಈ ವಾಷರ್ ಏನೋ ಹೋಗ್ಬಿಟ್ಟಿರುತ್ತೆ ಗೊತ್ತಾಗುತ್ತೆ ಗೊತ್ತಾದ ಸಂದರ್ಭದಲ್ಲಿ ನೀವು ಯಾವುದೇ ಥರ ಅದನ್ನು ರಿಮೂವ್ ಮಾಡೋದು ಹಾಕೋದು ಮಾಡೋಕೆ ಹೋಗ್ಬಾರ್ದು ಗ್ಯಾಸ್ ಯಾರು ಡೆಲಿವರಿ ಕೊಡ್ತಾರೆ ಅವ್ರಿಗೆ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಬಂದು ನೋಡ್ತಾರೆ ಬಬಲ್ಸ್ ಬಬ್ಬಲ್ಸ್ ಯಾವುದೇ ಥರ ಬಬಲ್ಸ್ ಬರ್ತಾಯಿಲ್ಲ ಬಬ್ಬಲ್ಸ್ ಯಾವುದೇ ಥರ ಬರ್ತಾ ಇಲ್ಲ ಅಂತಂದರೆ ಈ ಗ್ಯಾಸು ಯಾವುದೇ ಥರ ಲೀಕೇಜಸ್ ಇಲ್ಲ ಅಂತ ನಾವೇನು ಮಾಡ್ಬೋದು ಮೇಜರಾಗಿ ಗೊತ್ತಾಗುವಂಥದ್ದು ಈ ನೀರು ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ ನೀರು ಹಾಕೋದ್ರಿಂದ ಯಾವುದೇ ತರ ಏನು ಪ್ರಾಬ್ಲಮ್ ಆಗಲ್ಲ ಇದನ್ನು ಹಾಕ್ಬೋದು ಹೊರಗೇಟು ಆಮೇಲೆ ಹಾಕ್ಬೋದು ಮತ್ತೆ ಸ್ವಲ್ಪ ಇದು ಮಾಡ್ಬಿಟ್ಟು ನೀರನ್ನ ಇದು ಮಾಡಿದ್ರೆ ಖಾಲಿ ಆಗುತ್ತೆ ಆಮೇಲೆ ಹಾಕ್ಬೋದು ಯೂಸ್ ಮಾಡ್ಬೋದು ಏನಾದ್ರಿಂದ ಏನು ತೊಂದರೆ ಆಗಲ್ಲ ಇದು ನಾವು ಗ್ಯಾಸ್ ಲೀಕೇಜ್ ಆಗಿದೆ ಅಂತ ನೋಡೋವಂಥದ್ದು ಈ ತರ ಇನ್ಸಲ್ಟ್ ಚಿಕ್ಕ ಪುಟ್ಟ ಈ ತರ ಸಾಮಾನ್ಯ ವಿಷಯಗಳು ನಮ್ಗೆ ಗೊತ್ತಿರೋ ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾ ಇದೀವಿ ನಾವು ಆದರೂ ನಮಗೆ ಗೊತ್ತಿಲ್ಲ ನೋಡಿ ಈ ಥರದ್ದೆಲ್ಲ ತಿಳ್ಕೊಂಡಾಗ ದೊಡ್ಡ ದೊಡ್ಡ ಅನಾಹುತಗಳನ್ನ ತಡೆಗಟ್ಬೋದು